Hi, hello, welcome back to my channel. So, ivattin video dalli nanu blouse na yav riti piping lining blouse na piping maadde matte hemming maadde yav riti na stitch maadabodu neat agi yav riti finishing kodabodu anadra bagge nanu tilisikodta idini. So, stitching neevu nortta irabodu nanu on 1/2 inch ge nanu stitching maadkonta hogta idini nodi. So, yarella nan channel na innu subscribe maadde hage nortidira, please subscribe maadkoli. Subscribe maadkondo neevu support maadidre naavu innu hechchu video maadodakke ಅನುಕೂಲ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನೋಡಿ, ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಸೊ ಸ್ಟಿಚ್ ಮಾಡಿಕೊಂಡು ಯಾವ ರೀತಿ ಇನ್ನೂ ಹೊಸ್ದಾಗಿ ಕಲಿತಿರೋ ಬಿಗಿನರ್ಸ್ ಆದರೆ ಪೈಪಿಂಗ್ ಬರಲ್ಲ, ಸಾಮಾನ್ಯವಾಗಿ ಅಷ್ಟು ಬೇಗ ಪೈಪಿಂಗ್ನ ಕಲಿಯೋಕೆ ಕಷ್ಟ ಆಗ್ಬೋದು ಬಿಗಿನರ್ಸ್ಗೆ. ಸೊ ಅದಕ್ಕೋಸ್ಕರ ನಾನು ಈ ಮೆಥಡ್ ಹೇಳ್ಕೊಡ್ತೀನಿ. ಪೈಪಿಂಗ್ ಕಲಿಯೋವರೆಗೂ ಈ ಥರ ಲೈನಿಂಗ್ ಬ್ಲೌಸ್ ಯಾರಾದರೂ ಕಸ್ಟಮರ್ ಕೊಟ್ಟರೆ ಈ ಥರ ಸ್ಟಿಚ್ ಮಾಡಿ ನೀವು ಕೊಡ್ಬೋದು, ಏನು ತೊಂದರೆ ಇಲ್ಲ. ಸೊ ನೋಡಿ, ನಾನು ಸ್ಟಿಚ್ ಮಾಡಿಕೊಂಡು ಇವಾಗ ಲೈನಿಂಗ್ ಮೇಲೆ ಕ್ಲಾತ್ನ ಸ್ವಲ್ಪ ಸೈಡ್ ಮಾಡಿಕೊಂಡು ನೀಟಾಗಿ ಈ ಥರ ನೀಟಾಗಿ ಒಳಗಡೆಯಿಂದ ನಾನು ಲೈನಿಂಗ್ ಮೇಲೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಟಿಚ್ ಮಾಡ್ಕೊಂಡಾದಮೇಲೆ ಈ ರೀತಿ ನೀಟಾಗಿ ಸೈಡ್ ಫುಲ್ಲು ಸ್ಟಿಚ್ ಮಾಡ್ಕೋಬೇಕು. ಸೊ ಸೈಡ್ ಫುಲ್ಲು ಯಾಕೆ ಸ್ಟಿಚ್ ಮಾಡ್ಕೋಬೇಕು ಅಂದರೆ ಕರೆಕ್ಟಾಗಿ, ಯಾಕಂದರೆ ನಾವು ಪೈಪಿಂಗು ಮತ್ತು ಹೆಮ್ಮಿಂಗ್ ಆಗಲಿ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಮೇಲ್ಗಡೆ ಸ್ಟಿಚ್ಚು ಕಾಣಿಸ್ಬಾರ್ದು. ಸೊ ಆ ಥರ ಈಸಿ ಮೆಥಡ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಈ ಥರ ಇನ್ನು ಬಿಗಿನರ್ಸು ಹೊಸ್ದಾಗಿ ಕಲಿತಿರೋರಾದರೆ ಕಷ್ಟ ಆಗುತ್ತೆ ಪೈಪಿಂಗ್ ಕೊಡೋದು. ಸೊ ಎಮರ್ಜೆನ್ಸಿ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೇಬೇಕು, ಆದರೆ ಪೈಪಿಂಗ್ ಬರಲ್ಲ, ಹೆಮ್ಮಿಂಗು ಇಷ್ಟ ಆಗಲ್ಲ ಕೆಲವರಿಗೆ. ಸೊ ಅಂಥ ಸಿಚುವೇಶನ್ ಇದ್ದಾಗ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ, ಚೆನ್ನಾಗಿ ಇರುತ್ತೆ ಇದು, ಫಿನಿಷಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಬಿಗಿನರ್ಸ್ಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ, ತುಂಬ ಈಸಿ ಮೆಥಡಲ್ಲಿ ಯಾವ ರೀತಿ ಬ್ಲೌಸ್ ಸ್ಟಿಚ್ ಮಾಡೋದು ಲೈನಿಂಗ್ ಬ್ಲೌಸ್ನ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಲಿಯರಾಗಿ ಬಂತು ಅಂತ. ಈಗ ನಾನು ಡಾಟ್ಸ್ ಸ್ಟಿಚ್ ಮಾಡ್ತಾ ಇದ್ದೀನಿ, ಹಾಗೆ ಡಾಟ್ಸು ಸ್ಟಿಚ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಹಾಗೆಯೇ ಕ್ರಾಸ್ ಪಟ್ಟಿ ಕೂಡ ನಾನು ಯಾವ ರೀತಿ ಫಿನಿಷಿಂಗ್ ಕೊಟ್ಟು ಸ್ಟಿಚ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಕೆಲವರು ಟೈಲರ್ಸು ಕಲ್ತಿರ್ತಾರೆ ಹೊಸ್ದಾಗಿ. ಸೊ ಹೊಸ್ದಾಗಿ ಕಲ್ತಿರೋರು ಏನು ಮಾಡ್ತಾರೆ ಅಂದರೆ ಕ್ರಾಸ್ ಪಟ್ಟಿ ಸುಮ್ಮನೆ ಮೇಲುಗಡೆ ಹಂಗೆ ಸ್ಟಿಚ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಆ ಥರ ಅಲ್ಲದೆ ಯಾವ ರೀತಿ ನೀಟಾಗಿ ನಾವು ಸ್ಟಿಚ್ ಮಾಡ್ಕೋಬೋದು, ಐ ಮೀನ್ ಅಂದರೆ ಫಿನಿಷಿಂಗ್ ಒಳಗಡೆ ಫುಲ್ ಫಿನಿಷಿಂಗ್ ಕೊಡಬೇಕು, ಸ್ಟಿಚಿಂಗ್ ಕಾಣಬಾರ್ದು, ಆ ಥರ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡ್ಕೊಂಡು ವಿಡಿಯೋ ನೋಡಬೇಡಿ. ಸ್ಕಿಪ್ ಮಾಡ್ಕೊಂಡು ವಿಡಿಯೋ ನೋಡಿದ್ರೆ ನಿಮಗೇನೂ ಅರ್ಥ ಆಗೋದಿಲ್ಲ ಯಾವ ರೀತಿ ಸ್ಟಿಚ್ ಮಾಡಿದ್ವಿ ಏನು ಕತೆ ಅಂತ. ನೋಡಿ, ನಾನು ಮೇಲುಗಡೆ ಸ್ಟಿಚ್ ಹಾಕಿಲ್ಲ ಇಲ್ಲಿ, ನೀವು ನೋಡ್ತಾ ಇರ್ಬೋದು. ಸೊ ಸ್ಟಿಚ್ಚಿ ಮೇಲುಗಡೆ ಸ್ಟಿಚ್ ಕಾಣಿಸ್ತೇ ಇರೋ ಥರ ನಾನು ನಿಮಗೆ ಟೆಕ್ನಿಕ್ನ ತಿಳಿಸ್ಕೊಡ್ತಾ ಇದ್ದೀನಿ. ಫುಲ್ ಫಿನಿಷಿಂಗ್ ಬರಬೇಕು. ಲೈನಿಂಗ್ ಬ್ಲೌಸು ಹೊಲ್ದಿರೋದು ಪ್ಲೇನ್ ಬ್ಲೌಸ್ ಹೊಲ್ದಿರೋ ಥರ ಅನಿಸ್ಬೇಕು. ಅಂದರೆ ಲೈನಿಂಗ್ ಬ್ಲೌಸು ಕೆಲವರು ಸ್ಟಿಚ್ ಮಾಡೋದು ಹೆಂಗಿರುತ್ತೆ ಅಂದರೆ ಸ್ಟಿಚಿಂಗ್ ಎಲ್ಲ ಮೇಲುಗಡೆ ಎಲ್ಲ ಕಾಣಿಸ್ತಾ ಇರುತ್ತೆ. ಸೊ ಇಲ್ಲಿ ನಾನು ಸ್ಟಿಚಿಂಗು ಮೇಲುಗಡೆ ಕಾಣಿಸ್ತೆ, ಹಾಗೆಯೇ ಫಿನಿಷಿಂಗ್ ಕೂಡ ಎಲ್ಲೂ ಫಿನಿಷಿಂಗ್ ಮಿಸ್ ಮಾಡಿದೆ ಸ್ಟಿಚ್ ಮಾಡೋದನ್ನು ನಾನು ನಿಮಗೆ ಫುಲ್ಲು ವಿಡಿಯೋದಲ್ಲಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಫುಲ್ ವಿಡಿಯೋ ವಾಚ್ ಮಾಡಿ ನೋಡಿ, ನೀಟಾಗಿ ಹೇಳ್ಕೊಬೇಕು. ನೋಡಿ, ಈಗ ಸ್ಟಿಚ್ ಮಾಡ್ಕೊತ ಇದ್ದಾಗ ನೀಟಾಗಿ ಇದು ಕ್ಲಾತ್ ಸ್ವಲ್ಪ ಜಾರುತ್ತಲ್ವ, ಸೊ ಅದಕ್ಕೋಸ್ಕರ ಹೇಳ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈಗ ಫ್ರಂಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಈಗ ಬ್ಯಾಕ್ ರೆಡಿ ಮಾಡ್ಕೊತ ಇದ್ದೀನಿ. ಸೊ ಇಲ್ಲಿ ನಾನು ಡೀಪ್ ಕಟ್ ಮಾಡಿಲ್ಲ, ಹಾಗೆಯೇ ಸ್ಟಿಚ್ ಮಾಡ್ಕೊತ ಇದ್ದೀನಿ. ನೀಟಾಗಿ ಪಿನ್ ಮಾಡಿಕೊಂಡು ಕರೆಕ್ಟಾಗಿ ನಾವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ, ಎಲ್ಲೂ ಒಂಚೂರು ಮಿಸ್ ಮಾಡಬಾರ್ದು ಸ್ಟಿಚಿಂಗ್ ಅನ್ನೋದು. ಎಲ್ಲಾದರೂ ಒಂಚೂರು ಮಿಸ್ ಮಾಡಿದ್ರು, ಒಂದು ಸ್ವಲ್ಪ ಇದಾದರೂ ಬ್ಲೌಸಲ್ಲಿ ಕಾಣಿಸ್ತಾ ಇರುತ್ತೆ, ಓ ಇಲ್ಲಿ ಎಲ್ಲೋ ಏನೋ ಅಂದರೆ ಬೇರೆಯವ್ರಿಗೆ ಗೊತ್ತಾಗಲ್ಲ. ಕೆಲವರು ಯಾರಾದರೂ ಕಲ್ತಿರೋರಿದ್ದರೆ ಇಲ್ಲಿ ಯಾಕೆ ಹಿಂಗಾಗಿದೆ, ಇಲ್ಲಿ ಯಾಕೆ ಈ ಥರ ಆಗಿದೆ ಅಂತ ಬೇಗ ಕಂಡುಹಿಡಿದ್ಬಿಡ್ತಾರೆ. ಸೊ ಆ ಥರ ಮಾಡಬಾರ್ದು, ಯಾಕಂದರೆ ಹೊಸ್ದಾಗಿ ಕಲಿಯೋರು ಎಲ್ಲರೂ ಒಂದೊಂದು ತಪ್ಪು ಮಾಡೇ ಮಾಡ್ತಾರೆ. ಸೊ ಅದಕ್ಕೋಸ್ಕರ ತುಂಬ ಸಿಂಪಲ್ ಮೆಥಡಲ್ಲಿ, ಹಾಗೆಯೇ ತುಂಬ ಈಸಿಯಾಗಿ ಯಾವ ರೀತಿ ನೀವು ನೀಟಾಗಿ ಫಿನಿಷಿಂಗ್ ಕೊಡ್ಬೋದು, ಯಾವ ರೀತಿ ನೀವು ಸ್ಟಿಚಿಂಗ್ ಮಾಡ್ಕೋಬೋದು ಅಂತ ನಾನು ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಬಿಗಿನರ್ಸ್ಗೆ ಅಂತಲೇ ಯೂಸ್ಫುಲ್ ಆಗಲಿ ಅಂತ ನಾನು ಟಿಪ್ಸ್ ಕೂಡ ಕೊಡ್ತಾ ಇರ್ತೀನಿ, ಟೈಲರಿಂಗ್ ಟಿಪ್ಸ್ ಕೂಡ ಕೊಡ್ತಾ ಇರ್ತೀನಿ.
ಸೊ ನೋಡಿ ಈಗ ಉಲ್ಟಾ ಮಾಡ್ಕೋಬೇಕು. ಸೊ ನಾನು ಕೆಳಗಡೆ ಕೂಡ ಎಡ್ಜಲ್ಲಿ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಲೈನಿಂಗ್ ಮೇಲೆ ನೀವು ನೋಡ್ತಾ ಇರ್ಬೋದು, ನೀವು ನೀಟಾಗಿ ನೋಡ್ಕೊಳ್ಳಿ ಒಂದ್ಸಲ. ಈ ಥರ ನೀಟಾಗಿ ಲೈನಿಂಗ್ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ಲೈನಿಂಗ್ ಮೇಲೆ ಸ್ಟಿಚ್ ಮಾಡಿಕೊಂಡ್ರೆ ಅದು ಶೇಪ್ ನಾವೇನು ಕಟ್ ಮಾಡಿರ್ತೀವಲ್ಲ ಆ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ. ಮೇಲ್ಗಡೆ ನಾವು ಸ್ಟಿಚ್ ಮಾಡೋ ಅಗತ್ಯವೇ ಇರೋದಿಲ್ಲ. ನೋಡಿ ಇಲ್ಲಿ ಹೆಂಗಿದೆ ಅಂತ, ಇಲ್ಲಿ ನಾನು ಸ್ಟಿಚ್ ಮಾಡೋದಿಲ್ಲ. ಸೊ ಸ್ಟಿಚ್ ಮಾಡಿದೆ. ಇವಾಗ ಫುಲ್ಲು ಲೈನಿಂಗ್ ಮತ್ತು ಮೇನ್ ಪೀಸ್ನ ನಾನು ಜಾಯಿನ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ನೀಟಾಗಿ ಜಾಯಿನ್ ಮಾಡ್ಕೋಬೇಕು. ಸೊ ಜಾಯಿನ್ ಮಾಡ್ಕೊಂಡಾದಮೇಲೆ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಸೊ ಸ್ಟಿಚ್ ಮಾಡ್ಕೊಂಡಾದಮೇಲೆ ನೋಡಿ ಈ ಥರ ನೀಟಾಗಿ, ಅಂದರೆ ಬ್ಲೌಸ್ ಹೊಲಿಯೋದು ತುಂಬ ಈಸಿನೇ, ಕಲಿಯೋವರೆಗೂ ತುಂಬ ಈಸಿನೇ. ನೀವು ಬಿಗಿನರ್ಸ್ ಆಗಿದ್ರೆ, ಇನ್ನೂ ಈಗ ಕಲಿತಾ ಇದ್ದರೆ, ನೀವು ಇಂಥ ಸಿಂಪಲ್ ಸಿಂಪಲ್ ಮೆಥಡಲ್ಲೆಲ್ಲ ಕಲಿತಾ ಹೋದರೆ ಆಮೇಲೆ ನಿಮಗೆ ಪೈಪಿಂಗು, ಯಾಕಂದರೆ ಸಡನ್ನಾಗಿ ಬಿಗಿನರ್ಸ್ಗೆ ಪೈಪಿಂಗ್ ಬರೋದಿಲ್ಲ, ಸೊ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಅಂದರೆ, ಫಸ್ಟು ಈ ಥರ ಸಿಂಪಲ್ ಸಿಂಪಲ್ ಟ್ರಿಕ್ನ ಉಪಯೋಗಿಸಿ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಹೋಗ್ತಾ ಹೋಗ್ತಾ, ಅಂದರೆ ಅಭ್ಯಾಸ ಆಗ್ತಾ ಆಗ್ತಾ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟು. ನೀವು ಡೈಲಿ ಒಂದೊಂದು ಬ್ಲೌಸ್ ಸ್ಟಿಚ್ ಮಾಡ್ಕೊತ ಅಭ್ಯಾಸ ಮಾಡ್ತಾ ಹೋದರೆ ಆಟೋಮೆಟಿಕ್ಕಾಗಿ ಒಂದು 2-3 ಮಂತ್ಸಲ್ಲೆಲ್ಲ ನಿಮಗೆ ಪೈಪಿಂಗು ನೀಟಾಗಿ ಫಿನಿಷಿಂಗ್ ಕೊಡೋದಕ್ಕೆ ಬರುತ್ತೆ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದ್ರೆ ಪೈಪಿಂಗ್ ಮಾಡೋದು ಆರಾಮಾಗಿ ಬರುತ್ತೆ. ಸೊ ಅಲ್ಲಿವರೆಗೂ ಏನಾದರೂ ಬ್ಲೌಸ್ ಸ್ಟಿಚ್ ಮಾಡಬೇಕು, ಪೈಪಿಂಗ್ ಮಾಡೋಕೆ ಬರಲ್ಲ ಅಂತಿದ್ರೆ, ಈ ರೀತಿ ಒಂದು ಈ ರೀತಿ ನೀಟಾಗಿ ಈ ಥರ ಮೆಥೆಡ್ ಉಪಯೋಗಿಸ್ಕೊಂಡು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಸೊ ಆರಾಮಾಗಿ, ಏನು ಪೈಪಿಂಗ್ ಬಂದಿಲ್ಲ ಅಂದರೂ ಬ್ಲೌಸ್ ಸ್ಟಿಚ್ ಮಾಡೋದು ಈಗಪ್ಪ, ಬರೀ ಹೆಮ್ಮಿಂಗ್ ಮಾಡಿಕೊಂಡು ಕೆಲವು ಸಮಟೈಮ್ಸು ಹೆಮ್ಮಿಂಗ್ ಮಾಡೋದು ತುಂಬ ಅಯ್ಯೋ ಯಾರಪ್ಪ ಹೆಮ್ಮಿಂಗ್ ಮಾಡ್ತಾರೆ ಅಂತಲೂ ಇರುತ್ತಲ್ವ. ಸೊ ಆವಾಗ ಈ ಥರ ಟ್ರಿಕ್ ಉಪಯೋಗಿಸ್ಕೊಂಡು ಬೇಗ ನೀವು ಸ್ಟಿಚ್ ಮಾಡ್ಕೋಬೋದು ಬ್ಲೌಸ್ನ. ಡೈಲಿ ನೀವು ಸ್ಟಾರ್ಟಿಂಗು ಸ್ಟಿಚ್ ಮಾಡ್ತಿದ್ದೀರಾ ಬಿಗಿನರ್ಸ್ ಅಂದರೆ, ಆರಾಮಾಗಿ ಈ ಥರ ಟ್ರಿಕ್ ಉಪಯೋಗಿಸ್ಕೊಂಡು ನೀವು ಸ್ಟಿಚ್ ಮಾಡಿದೆ ಅಂದರೆ ಡೈಲಿ 5-6 ಬ್ಲೌಸ್ ಅಂತೂ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ನೀವು ಈ ಥರ ಟಿಪ್ಸ್ನ ನೀವು ಯೂಸ್ ಮಾಡಿಕೊಂಡು ಬ್ಲೌಸ್ ಸ್ಟಿಚ್ ಮಾಡೋದನ್ನ ಕಲ್ತ್ಕೊಳ್ಳಿ. ಸೊ ಈಗ ಕ್ರಾಸ್ ಪಟ್ಟಿನೂ ಕೂಡ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಕ್ರಾಸ್ ಪಟ್ಟಿ ನೀಟಾಗಿ ಸ್ಟಿಚ್ ಮಾಡಿಕೊಂಡು, ಸೊ ಈ ಕಡೆಯೂ ಅಷ್ಟೇ ಲೈನಿಂಗು ಮತ್ತು ಮೇನ್ ಪೀಸ್ ಎರಡು ನಾವು ನೀಟಾಗಿ ಇಟ್ಕೊಂಡು, ಸೊ ಈ ರೀತಿ ನಾವು ಕರೆಕ್ಟಾಗಿ ನಾವು ಸ್ಟಿಚ್ ಮಾಡಿಕೊಂಡು ನೋಡಿ ಎರಡು ಅಪೋಸಿಟ್ ಸೈಡ್ ಬರೋ ಥರನೇ ಸ್ಟಿಚ್ ಮಾಡ್ಕೋಬೇಕು. ಆವಾಗ ನಾವೇನು ಫ್ರಂಟ್ ಪೀಸಿಗೆ ಅಟ್ಯಾಚ್ ಮಾಡೋವಾಗ ಏನು ಕನ್ಫ್ಯೂಸ್ ಆಗೋದಿಲ್ಲ. ಯಾಕಂದರೆ ಬಿಗಿನರ್ಸ್ಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ನಾನು ಒಂದು ಟೈಮಲ್ಲಿ ಕಲಿತು ಸ್ಟಿಚ್ ಮಾಡೋವಾಗ ತುಂಬಾ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೂ ಆ ರೀತಿ ಕನ್ಫ್ಯೂಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ಥರ ಟ್ರಿಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಮೆಥಡ್ ಉಪಯೋಗಿಸ್ಕೊಂಡು ನೀವು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಆ್ಯಕ್ಚುಲಿ 100%ಗೆ 100% ನೀವು ಬ್ಲೌಸು ಸ್ಟಿಚ್ ಮಾಡೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಚೆನ್ನಾಗಿ ನೀವು ಸ್ಟಿಚ್ ಮಾಡ್ಕೊತೀರಾ. ಕ್ರಾಸ್ ಪಟ್ಟಿ ನೋಡಿ ನೀಟಾಗಿ ಫಿನಿಷಿಂಗ್ ಕೊಡಬೇಕು. ಸೊ ನೋಡಿ ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಸೊ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಫೋಲ್ಡ್ ಮಾಡಿಕೊಂಡಿದ್ದು, ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೀವು ಒಂದ್ಸಲ ನೋಡಿಕೊಂಡ್ರೆ ಸರಿ ಹೋಗುತ್ತೆ. ಸೊ ಸ್ವಲ್ಪ ಇಲ್ಲಿ ಯಾಕೋ ಜೂಮ್ ಆಗ್ತಿದೆ, ಕ್ಯಾಮ್ರಾ ಸರಿಯಾಗಿ ಬರ್ತಾ ಇಲ್ಲ. ಸೊ 1 ನಿಮಿಷ, ಓಕೆ ರೆಡಿ ಆಯಿತು. ಸೊ ಈಗ ನಾನು ಕ್ರಾಸ್ ಪಟ್ಟಿನ ಕ್ರಾಸ್ ಬೆಲ್ಟ್ ಅದು. ಸೊ ಕ್ರಾಸ್ ಬೆಲ್ಟ್ನ ಯಾವ ರೀತಿ ನೋಡಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಫಿನಿಷಿಂಗನ್ನು ನೀಟಾಗಿ ಬರುತ್ತೆ. ಸೊ ಬ್ಲೌಸಲ್ಲಿ ಕ್ರಾಸ್ ಬೆಲ್ಟ್ನ ಸುಮ್ಮನೆ ಹಾಗೆ ಸ್ಟಿಚ್ ಮಾಡ್ಕೊಳೋದಕ್ಕಿಂತ ಈ ರೀತಿ ನೀಟಾಗಿ ಫಿನಿಷಿಂಗ್ ಎರಡೂ ಕಡೆ ಸ್ಟಿಚಿಂಗ್ ಕಾಣಬಾರ್ದು. ಆ ಥರ ಸ್ಟಿಚಿಂಗ್ ಮಾಡಿಕೊಂಡ್ರೆ ತುಂಬ ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಇವಾಗ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ, ಈಗ ನಾವು ಫ್ರಂಟ್ ಪೀಸ್ನ ನೋಡ್ಕೋಬೇಕು. ಇಲ್ಲಿ ಉಕ್ಸ್ ಪಟ್ಟಿ ಹಾಕೋವಾಗ ನಾವು ನೋಡ್ಕೋಬೇಕಾಗುತ್ತೆ ಕರೆಕ್ಟಾಗಿದೆಯಾ ಅಥವಾ
ಜಾಸ್ತಿ ಇದೆಯಾ ಏನಾದರೂ ಅಂತ. ಇದು ಒಂದು ಸ್ವಲ್ಪ ಒಂದು ಒಂದು ಸ್ಟಿಚ್ಚಸ್ ಜಾಸ್ತಿ ಇರೋದ್ರಿಂದ ಆ ಒಂಚೂರನ್ನ ನಾವಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಸ್ಟಿಚ್ ಮಾಡಿಕೊಂಡು ಈಗ ಪಟ್ಟಿ ಕೊಡ್ತಾ ಇದ್ದೀನಿ. ಸೊ ಹೊಗ್ಸ್ಪಟ್ಟಿನ ನಾವು ಹೊಗ್ಸ್ಪಟ್ಟಿ ಎಷ್ಟು ಕೊಡಬೇಕು ಏನು ಕತೆ ಅಂತ ನೀಟಾಗಿ ತಿಳ್ಕೊಂಡು ನಾವು ನೀಟಾಗಿ ಹೊಗ್ಸ್ಪಟ್ಟಿ ಎಲ್ಲ ನೀಟಾಗಿ ಸ್ಟಿಚ್ ಮಾಡಿಕೊಂಡು ನೀಟಾಗಿ ಫಿನಿಷಿಂಗ್ ಕೊಟ್ಟರೆ ಬ್ಲೌಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ನೋಡ್ಬೋದು ಬ್ಲೌಸು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಏನು ಅಂತ. ಈಗ ನಾನು ಉಕ್ಸ್ ಹಾಕೋದಕ್ಕೆ ಅವರು ಥ್ರೆಡ್ಡಲ್ಲಿ ಬೇಡ ಅಂದಿದ್ದಕ್ಕೆ ಸೊ ನಾನು ಈ ಥರನೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಯಾಕೋ ಕ್ಯಾಮ್ರಾ ಸರಿಯಾಗಿ ಕಾಣಿಸ್ತಾ ಇಲ್ಲ. ಸೊ ನಾನು ಆಲ್ರೆಡಿ ವಾಯ್ಸ್ ಓವರ್ ಕೊಡುವಾಗ ನನಗೆ ಗೊತ್ತಾಯಿತು ಕರೆಕ್ಟಾಗಿ ಅದು ಜೂಮ್ ಆಗ್ತಿದೆ ಯಾಕೋ ಅಂತ. ಸೊ ಓಕೆ, ಇರಲಿ. ಉಕ್ಸ್ ಹಾಕೋದಕ್ಕೆ ಈ ರೀತಿ. ನೀವು ಬಿಗಿನರ್ಸ್ ಆಗಿದ್ದರೆ ನಿಮಗಿನ್ನೂ ಉಕ್ಸ್ ಹಾಕೋದು ಕಷ್ಟ ಆಗ್ತಿದೆ, ಮತ್ತು ಉಕ್ಸ್ ಹಾಕೋದಕ್ಕೆ ತುಂಬ ಇನ್ನೂ ಕಷ್ಟ ಆಗ್ತಿದೆ ಅಂದರೆ ಈ ರೀತಿ ಕೂಡ ಮಾಡ್ಕೋಬೋದು. ತುಂಬ ಈಸಿ ಟ್ರಿಕ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರ ನೀವು ಸ್ಟಿಚ್ ಮಾಡೋದಾದರೆ ಅರ್ಧ ಗಂಟೆ ಸಾಕು ಈ ಥರ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ. ಸೊ ಅರ್ಧ ಗಂಟೆಗಂತೂ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಬಿಡ್ಬೋದು. ಈ ಥರ ನೋಡ್ತಾ ಇದ್ದೀರಾ, ನಾವು ಮೇಲ್ಗಡೆ ಸ್ಟಿಚ್ ಹಾಕಿಲ್ಲ ಆದರೂ ಸ್ಟಿಫ್ ಆಗಿದೆ. ಎಲ್ಲೇ ಆಗಲಿ ಒಂಚೂರು ಎಕ್ಸ್ಟ್ರಾ ಬಂದಿಲ್ಲ, ಏನು ಲೈನಿಂಗ್ ಆಗಲಿ ಏನಾಗಲಿ ಆ ರೀತಿ ಸ್ಟಿಚ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್.